ಸಾಂಸ್ಕೃತಿಕಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ವಿಶೇಷ ಕೊಡುಗೆ ಕೊಟ್ಟಿರುವಂತ ಗಂಗರು 4ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಇತಿಹಾಸದ ರಂಗ ಪತ್ರಿಕೆಯಲ್ಲಿ ಇದ್ದಂಥವರು. ಕಾಲಕಾಲಕ್ಕೆ ತಮ್ಮ ರಾಜಧಾನಿಗಳನ್ನ ಬದಲಾವಣೆ ಮಾಡುತ್ತಾ ಬಂದಿದ್ದರಿಂದ ಇವರ ರಾಜಧಾನಿಗಳು ಹಲವಾರು. ಕೋಲಾರ, ಮಾನ್ಯಪುರ, ತಲಕಾಡು ಅಂದರು. ತಲಕಾಡಿನಲ್ಲಿ ಬಹುದಿನಗಳವರೆಗೆ ಇದ್ದಿದ್ದರಿಂದಲೇ ಇವರನ್ನು ತಲಕಾಡಿನ ಗಂಗರು ಅಂತಕೊಂಡು ಕರೀತಾರೆ. ಇನ್ನೊಂದು ತಲಕಾಡಿನ ಗಂಗರು ಒಂದು ಕೊಂಡು ಕರೀತಾರೆ. ಇವರ ಲಾಂಛನ ಮದ ಗಜ ಧರ್ಮ ಜೈನ ಮತ್ತು ವೈದಿಕ ಧರ್ಮ, ಆಡಳಿತದ ಭಾಷೆ ಕನ್ನಡ. ಇವರ ಧ್ವಜ ಪಿಂಜಾ ಧ್ವಜ ಅಂತ ಕೊಂಡು ಕರೀತಾರೆ. ಪಿಂಜಾ ಧ್ವಜ ಅಂತ ಕೊಂಡು ಕರೀತಾರೆ. ಮೇಲಾಗಿ ಈ ಮನೆತನದ ಸ್ಥಾಪಕರು ಯಾರು ಅಂತಂದ್ರ ದಡಿಗ ಮತ್ತು ಮಾದವ. ಈ ಮನೆತನದ ಸ್ಥಾಪನೆಗೆ ಕಾರಣನಾಗಿರುವಂತ ಸನ್ಯಾಸಿ ಯಾರು ಅಂತಂದ್ರ ಒಬ್ಬ ಗುರು ಯಾರು ಅಂತಂದ್ರ ಚುಂಹ ನಂದಿ ಅಂತ ಹೇಳ್ಕೊಂಡು ಬರ್ತೀವಿ. ಹಾಗಾದ್ರೆ ಈ ಮನೆತನದಲ್ಲಿ ಆಚರಣೆಯಲ್ಲಿದ್ದಂತ ಸಾಮಾಜಿಕ ಸ್ತರ ವಿನ್ಯಾಸಗಳು ಯಾವುವು ಅಂದ್ರ ಗರುಡ ಪದ್ಧತಿ, ಕಾಯಸ್ಥ ಪದ್ಧತಿ, ವೀರಗಲ್ಲು, ಸತಿಗಲ್ಲು, ಘೋಷಾ ಪದ್ಧತಿ ಎನ್ನುವಂತ ಪ್ರಮುಖ ಸಾಮಾಜಿಕ ಆಚರಣೆಗಳು ಗಂಗರ ಕಾಲದಲ್ಲಿ ಇದ್ದವು. ಈ ಮನೆತನದ ಸ್ಥಾಪಕರಾದ ದಡಿಗ ಮತ್ತು ಮಾನವರು ಹೇಗೆ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು, ಇದರ ಹಿನ್ನೆಲೆಯನ್ನು ನೋಡಿದಾಗ ಅಲ್ಲಿ 3 ಸಿದ್ಧಾಂತಗಳು ಬರುತ್ತಿದ್ದು. 3 ಸಿದ್ಧಾಂತದೊಳಗೆ ಮೊದಲನೇ ಸಿದ್ಧಾಂತ ಯಾವುದು ಅಂತಂದ್ರ ಉತ್ತರ ಭಾರತದಲ್ಲಿ ಧನಂಜಯ ಎನ್ನುವ ರಾಜ, ಈ ಧನಂಜಯ ಎನ್ನುವ ಮಗನಿಗೆ ಭರತನೆಂಬ ಮಗನಿಲ್ಲ, ಭರತನೆಂಬ ಮಗನಿಗೆ ಭರತನೆಂಬ ವ್ಯಕ್ತಿಗೆ 2 ಮಕ್ಕಳಿದ್ರು, ದಡಿಗ ಮತ್ತು ಮಾಧವ. ಈ ಭರತನೆಂಬ ರಾಜ ಒಂದು ದಿನ ಸಂಚಾರ ಮಾಡುವಂತ ಸಮಯದಲ್ಲಿ ಇಂದ್ರದೇವನು ಭೇಟಿಯಾಗಿ 5 ಚಿನ್ನದ ಆಭರಣಗಳನ್ನು ಕೊಟ್ಟ. ಆ 5 ಚಿನ್ನದ ಆಭರಣಗಳನ್ನು ರಾಕ್ಷಸರು ಕಸಿದುಕೊಳ್ಳಲು ಬೆನ್ನು ಹತ್ತಿದಾಗ ಭರತನೆಂಬ ರಾಜ ತನ್ನ 2 ಮಕ್ಕಳಾದ ದಡಿಗ ಮತ್ತು ಮಾಧವರನ್ನ ಕರೆದು ಇವ 5 ಆಭರಣಗಳನ್ನು ರಕ್ಷಣೆ ಮಾಡಿಕೊಳ್ಳಿ ಎಂದುಕೊಂಡು ಸಲಹೆ ಕೊಟ್ಟ. ಆ 5 ಆಭರಣಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಉದ್ದೇಶಕ್ಕೋಸ್ಕರ ಉತ್ತರ ಭಾರತವನ್ನು ಬಿಟ್ಟು ದಕ್ಷಿಣ ಭಾರತಕ್ಕೆ ಬಂದು ಕೋಲಾರದಲ್ಲಿ ತಮ್ಮ ಸ್ವತಂತ್ರವಾದ ಗಂಗಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು 1ನೇ ಸಿದ್ಧಾಂತ. 2ನೇ ಸಿದ್ಧಾಂತ ಏನು ಅಂದ್ರ ಉತ್ತರ ಭಾರತದಲ್ಲಿ ಭರತನೆಂಬ ರಾಜ, ಭರತನೆಂಬ ರಾಜನಿಗೆ ಒಬ್ಬಳು ಹೆಂಡತಿ ಇದ್ಲು ಗಂಗಾಂಬಿಕೆ ಅಂತ ಹೇಳ್ಕೊಂಡು, ಈ ಗಂಗಾಂಬಿಕೆ ತುಂಬ ಗರ್ಭಿಣಿಯಾದಂತ ಸಮಯದಲ್ಲಿ ಗಂಗಾ ನದಿಯಲ್ಲಿ ಮಿಂದೆದ್ದಾಗ ಅಥವಾ ಸ್ನಾನ ಮಾಡುವಾಗ ಹುಟ್ಟಿರುವಂತ ಮಗ ದಡಿಗ. ಈತನು ದಕ್ಷಿಣ ಭಾರತಕ್ಕೆ ಬಂದು ಕೋಲಾರದಲ್ಲಿ ಗಂಗಾ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಕಾರಣ ಏನು ಅಂತಂದ್ರ ತಾನು ಗಂಗಾ ನದಿಯಲ್ಲಿ ಹುಟ್ಟಿದ್ದ ಪ್ರಯುಕ್ತವಾಗಿನೇ ಈತನು ಸ್ಥಾಪನೆ ಮಾಡಿದ ಮನೆತನಕ್ಕೆ ಗಂಗರು ಅನ್ನೋದು 2ನೇ ಸಿದ್ಧಾಂತ. ಎಲ್ಲರೂ ಒಪ್ಪಿಕೊಳ್ಳುವ ಸಿದ್ಧಾಂತ ಯಾವುದು ಅಂದ್ರ 3ನೇ ಸಿದ್ಧಾಂತ. ಅದು ಏನು ಅಂದ್ರ ಅದುತ್ತೇ ಉತ್ತರ ಭಾರತದಲ್ಲಿ ಭರತನೆಂಬ ರಾಜ, ಭರತನೆಂಬ ರಾಜನ ಅಸ್ತಿತ್ವ ಕೊನೆಗೊಂಡಾಗ ಜೀವನದ ಉಪಜೀವನಕ್ಕಾಗಿ ತನ್ನಿಬ್ಬರು ಮಕ್ಕಳಾದ ದಡಿಗ ಮತ್ತು ಮಾಧವರು ದಕ್ಷಿಣ ಭಾರತದ ತಮಿಳುನಾಡಿನ ಪೂರೂರು ಎನ್ನುವ ಸ್ಥಳಕ್ಕೆ ಬಂದರು. ಆ ಪೂರೂರಿನಲ್ಲಿ ಯಾರಿದ್ರು ಅಂದ್ರೆ ಸಿಂಹನಂದಿ ಎನ್ನುವಂತ ವ್ಯಕ್ತಿ ಇದೆ. ಈ ಸಿಂಹನಂದಿ ಹತ್ರ ಬಂದ್ ಏನ್ ಕೇಳಿದ್ರು ಅಂದ್ರೆ ನಾವು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದಂತವರು, ದಯವಿಟ್ಟು ದಕ್ಷಿಣ ಭಾರತದಲ್ಲಿ ಏನಾದರೂ ನಮಗ ಸೂಚನೆ ಕೊಡ್ರಿ, ಸಲಹೆಗಳನ್ನು ಕೊಡ್ರಿ ಅಂತಂದಾಗ ಸಿಂಹನಂದಿ ಒಂದು ಖಡ್ಗದಿಂದ ಕಂಬವನ್ನು ತುಂಡರಿಸಲು ಹೇಳಿದಾಗ ಖಡ್ಗದಿಂದ ಕಂಬವನ್ನ ದಡಿಗ ತುಂಡರಿಸಿದಾಗ ಅಲ್ಲಿ ಸುಭಶಕನ
ಕಂಡು ಬರ್ತದೆ. ಅವಾಗ ಹೇಳ್ತಾನೆ, ಈ ಖಡ್ಗದೊಂದಿಗೆ ನೀವು ಕಾವೇರಿ ನದಿಗೆ ಅಂತ ಹೋಗ್ರಿ, ಎಲ್ಲಿ ನಿಮಗೆ ಪ್ರಶಸ್ತವಾದ ಸ್ಥಳ ಬರ್ತೈತೆಯೋ ಅಲ್ಲಿ ಸಾಮ್ರಾಜ್ಯವನ್ನ ಕಟ್ರಿ, ಅದು ಮುಂದೊಂದು ದಿನ ದೊಡ್ಡ ಹೆಮ್ಮರವಾಗುತ್ತದೆ ಎಂದು ಒಂದು ಸಲಹೆ ನೀಡಿದ. ಆ ಸಲಹೆಗನುಗುಣವಾಗಿ ದಡಿಗ ಮತ್ತು ಮಾಧವರು ಗಂಗಾ ನದಿಗೊಂಡ ಕಾವೇರಿ ನದಿಗೊಂಟ ಬರುವಂತ ಸಮಯದಲ್ಲಿ ಕೋಲಾರ ಎನ್ನುವಂತ ಸ್ಥಳದಲ್ಲಿನೇ ಗಂಗಾ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಂತ ಮನಸ್ಸಾಯಿತು. ಹೀಗಾಗಿ ಆ ಸಿಂಹನದಿಯ ಸಹಾಯದಿಂದ ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯವನ್ನು ಆರಂಭಿಸಿದವರು ಗಂಗರು ಅಂತ ದಡಿಗ ಮತ್ತು ಮಾಧವ. ಗಂಗಾ ಸಾಮ್ರಾಜ್ಯವನ್ನಾಡಿದ ಮೊದಲನೆಯ ವ್ಯಕ್ತಿ ಯಾರುವುದಂದ್ರ ದಡಿಗ. ಈ ದಡಿಗ ಸಿಂಹನಂದಿಯ ಅನುಗ್ರಹದ ಮೇರೆಗೆ ಕೋಲಾರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡುವಂತ ಸಮಯದಲ್ಲಿನೇ ಸೈನಿಕರ ಅಭಾವ ಕಾಡಿತು. ಆ ಸೈನಿಕರ ಅಭಾವವನ್ನ ನೀಗಿಸುವ ಉದ್ದೇಶಗೋಸ್ಕರ 96,000 ರೈತರನ್ನ ಒಂದುಗೂಡುತ್ತಾರೆ. 96,000 ರೈತರನ್ನ ಒಂದುಗೂಡಿಸಿದ ತಕ್ಷಣ ಈ ಸಾಮ್ರಾಜ್ಯಕ್ಕೆ ಮತ್ತೊಂದು ಹೆಸರು ಬರ್ತೈತೆ. ಅಂದ್ರೆ ರೈತರನ್ನೇ ಸೈನಿಕರನ್ನಾಗಿ ಪರಿವರ್ತನೆ ಮಾಡಿರುವಂತಹ ವ್ಯಕ್ತಿ ದಡಿಗ. ಈ ಕಾರಣಕ್ಕಾಗಿ ಗಂಗಾ ಮನೆತನಕ್ಕೆ 96,000 ನಾಡಿನವರು ಅಂತಕೊಂಡು ಒಂದು ಹೆಸರು ಕೂಡ ಆಯ್ತು. ಗಂಗಾ ಸಾಮ್ರಾಜ್ಯಕ್ಕೆ ಇನ್ನೊಂದು ಹೆಸರು 96,000 ನಾಡಿನವರು ಅಂತಕೊಂಡು ಕರೀತಾರೆ. ಹೀಗೆ ಆಳ್ವಿಕೆ ಮಾಡುವಂತ ಸಮಯದಲ್ಲೇನೆ ದಡಿಗನ ಮೇಲೆ ದಾಳಿ ಮಾಡಿದವರು ಯಾರು ಅಂತಂದ್ರ ಬೃಹತ್ ಬಾಣರು ಅಂತಕೊಂಡ್ಬರ್ತೀವಿ. ಬೃಹತ್ ಬಾಣರು ಅಂತಂದ್ರೆ ಮೈಸೂರು ಮತ್ತು ಕೋಲಾರದ ಬಾಣರನ್ನ ಒಂದುಗೂಡಿಸಿದ್ರೆ ಸಾಕು, ಅದೇ ಬೃಹತ್ ಬಾಣರು. ಆ ಬೃಹತ್ ಬಾಣರು ದಾಳಿ ಮಾಡಿದಾಗ ದಡಿಗ ಮಹಾರಾಜ ಬೃಹತ್ ಬಾಣರನ್ನು ಸಂಪೂರ್ಣವಾಗಿ ಸೋಲಿಸಿ ಪಡೆದುಕೊಂಡಂತ ಬಿರುದು ಯಾವುದಾಗಿತ್ತು ಅಂದ್ರ ರಾಜಾದಿ ರಾಜ ಬಾಣ ಕುಲನಾಶಕ. ರಾಜಾದಿ ರಾಜ ಬಾಣ ಕುಲನಾಶಕ ಎಂಬ ಬಿರುದು ಪಡೆದುಕೊಂಡಿರುವಂತ ಈ ವ್ಯಕ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೈನ ಬಸದಿಗಳನ್ನ ನಿರ್ಮಿಸಿದ. ಕಾರಣ ಏನು ಅಂತಂದ್ರ ಸಿಂಹನಂದಿ ಜೈನ ಗುರುವಾದದ್ದರಿಂದ ಆತನ ಅನುಗ್ರಹದ ಮೇರೆಗೆ ಈ ಸಾಮ್ರಾಜ್ಯ ಸ್ಥಾಪನೆಯಾಗೈತಿ ಎಂದಾಗ ಅವರಿಗೆ ಆ ಧರ್ಮಕ್ಕೆ ನಾವು ಮಾನ್ಯತೆಯನ್ನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಕೆಲವು ಕಡೆ ಜೈನ ಬಸದಿಗಳನ್ನ ನಿರ್ಮಿಸಿದ ಅಂತ ತಿಳ್ಕೊಂಡ್ಬರ್ತೀವಿ. ಇನ್ನು ನಂತರ ಅಧಿಕಾರಕ್ಕೆ ಬಂದವರು 1ನೇ ಮಾಧವ, 2ನೇ ಮಾಧವ, ಹರಿವರ್ಮ, 3ನೇ ಮಾಧವ ಅಂತ ತಿಳ್ಕೊಂಡ್ಬರ್ತಾರ. ಅವರ ಅಸ್ತಿತ್ವ ಯಾವುದೇ ರೀತಿಯಿಂದಲೂ ಇಲ್ಲ. ಆದರೆ 1ನೇ ಮಾಧವ ಅನ್ನುವಂತ ವ್ಯಕ್ತಿ ಪ್ರಮುಖನಾಗಿದ್ದು ಆ 1ನೇ ಮಾಧವನ ಬರೆದಿರುವಂತ ಒಂದು ಗ್ರಂಥ ದತ್ತಕ ಸೂತ್ರ ವೃತ್ತಿ ಅಂತ ಹೋಗ್ಬರ್ತದೆ. ಯಾವುದು ದತ್ತಕ ಸೂತ್ರ ವೃತ್ತಿ? ಯಾರ 1ನೇ ಮಾಧವ? ಯಾರ ಸಹೋದರ? ಯಾವ ಸಾಮ್ರಾಜ್ಯದ ಗಂಗರ ರಾಜಧಾನಿಗಳು? ತಲಕಾಡು, ಕೋಲಾರ, ಮಾನ್ಯಪುರ. ಲಾಂಛನ ಮತಗಟ್ಟೆ ಧ್ವಜ ಪಿಂಜಿ ಪಿಂಜಾ ಧ್ವಜ ಪಿಂಜಾ ಧ್ವಜ ಅಂತ ತಿಳ್ಕೊಂಡ್ಬರ್ತೀವಿ. ಇವರ ಗುರು ಎಲ್ಲಿಂದ ಬಂದವರು ಅಂದ್ರೆ ತಮಿಳ್ನಾಡು, ಉತ್ತರ ಭಾರತ. ನೆಕ್ಸ್ಟ್ ಇವ್ರ ನಂತರ ಗುರುತಿಸಿಕೊಂಡಿರುವಂತ ಮತ್ತೊಬ್ಬ ವ್ಯಕ್ತಿ ಯಾರು ಅಂದ್ರ ಅವನೀತ ಅಂತ ತಿಳ್ಕೊಂಡ್ಬರ್ತಾರೆ. ಈ ಅವನೀತ ಅನ್ನುವಂತ ವ್ಯಕ್ತಿ ಗಂಗಾ ಸಾಮ್ರಾಜ್ಯದಲ್ಲಿ 40 ಆಳ್ವಿಕೆ ಮಾಡ್ತಾನ ಗಣಮಗ. ಒಂದೇ ಒಂದು ಯುದ್ಧ ಮಾಡುದು ಆದರೂ ಕೂಡ ಪ್ರಮುಖ ಶಾಂತಿ ಅರ್ಥ. 40 ಆಳ್ವಿಕೆ ಮಾಡಿದರೂ ಕೂಡ ವೈರಿಗಳಿಗೆ ತನ್ನ ಸಾಮ್ರಾಜ್ಯವನ್ನ ಬಿಟ್ಟು ಕೊಟ್ಟವಲ್ಲ, ಆದ್ರೂ ಯುದ್ಧ ಮಾಡಿಲ್ಲ. ಅವನಂತ ಎರಡು ಬಿರುದುಗಳನ್ನ ಮಾತ್ರ ಪಡ್ಕೋತಾನ. ಎರಡು ಬಿರುದುಗಳು ಅವನೀತನಿಗೆ ಇದ್ದು ಆ ಎರಡು ಬಿರುದುಗಳು ಯಾವುವು ಅಂತಂದ್ರೆ ಹರಚರಣಾರವಿಂದ ಪ್ರಣಿಪಾತ. ಹರಚರಣಾರವಿಂದ ಪ್ರಣಿಪಾತ ಎನ್ನುವ ಬಿರುದು ಪಡೆದುಕೊಂಡಿರುವ ಈ ವ್ಯಕ್ತಿ ವಿಜಯ ಕೀರ್ತಿ ಎನ್ನುವ ಜೈನ ಕವಿಗೆ ಆಶ್ರಯ ನೀಡಿದ್ದ. ವಿಜಯ
ಕೀರ್ತಿ ಎನ್ನುವ ಕವಿಗೆ ಆಶ್ರಯ ನೀಡಿದ್ದ, ಮೂಲತಃ ಜೈನ ಧರ್ಮದ ಕವಿಯಾಗಿದ್ದ ಹರಚರಣಾರವಿಂದ ಪ್ರಣಿಪಾತ ಎನ್ನುವ ಬಿರುದುಗಳು ಯಾರಿಗಿದ್ದು ಅಂದ್ರ ಅವನೀತನಿಗಿದ್ದು. ಅವನೀತನ ನಂತರ ಈ ಸಾಮ್ರಾಜ್ಯದ ಅಧಿಪತಿಯಾಗಿರುವಂತ ವ್ಯಕ್ತಿ ಯಾರು ಅಂತಂದ್ರ ದುರ್ವಿನೀತ ಅಂತ ತಿಳ್ಕೊಂಬರ್ತು. ಈ ಮನೆತನದ ಡಬಲ್ ಸ್ಟಾರ್ ವ್ಯಕ್ತಿ ದುರ್ವಿನೀತ ಅಂತ ತಿಳ್ಕೊಂಡು, ದುರ್ವಿನೀತ ಬಾಲ್ಯದಲ್ಲಿನೇ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥನಾದಂತ ಸಮಯದಲ್ಲಿನೇ ಮಲತಾಯಿ ಆರೈಕೆಯಲ್ಲೇ ಬೆಳಿಬೇಕಾಯ್ತು. ಮುಂದೆ ಈ ಗಂಗಾ ಸಾಮ್ರಾಜ್ಯದ ರಾಜನಾಗುವ ಲಕ್ಷಣಗಳು ದುರ್ವಿನೀತನಿಗೆ ಇದ್ದರೂ ಕೂಡ ಮಲತಾಯಿ ತನ್ನ ಮಗನನ್ನೇ ಅಧಿಕಾರಕ್ಕೆ ತರಬೇಕು ಅನ್ನುವ ಕಾರಣಕ್ಕಾಗಿ ದುರ್ವಿನೀತನನ್ನು ಕೊಲೆ ಮಾಡುವ ಸಂಚು ಮಾಡಿದ್ರು. ಈ ಸಂಚನ್ನ ಅರಿತುಕೊಂಡಿರುವಂತ ದುರ್ವಿನೀತ ಮೈಸೂರು ಸಂಸ್ಥಾನದಲ್ಲಿ ಅಥವಾ ಮೈಸೂರು ಭಾಗದಲ್ಲಿ ಸಂಚಾರ ಮಾಡುವಾಗ ಮಲಸಹೋದರನನ್ನ ಮಲತಾಯಿಯನ್ನ ಧಿಕ್ಕರಿಸಿ ಸ್ವತಂತ್ರವಾಗಿ 555 ದುರ್ವಿನೀತ ಅಧಿಕಾರಕ್ಕೆ ಬಂದ. ದುರ್ವಿನೀತ ಅಧಿಕಾರಕ್ಕೆ ಬಂದ ತಕ್ಷಣ ಈತನ ಮೇಲೆ ದಾಳಿ ಮಾಡಿದವರು ಯಾರು ಅಂತಂದ್ರ ಕದಂಬರ ತ್ರಿಲೋಚನ ಮತ್ತು ಪಲ್ಲವರ ಅಭಯ ಅನ್ನುವಂತ ರಾಜರುಗಳು ದಾಳಿ ಮಾಡಿದ್ರು. ಕದಂಬರನ್ನ ಪಲ್ಲವರನ್ನ ಹಿಮ್ಮೆಟ್ಟಿಸಿದ. ಆದ್ರೂ ಪಲ್ಲವರು ಪದೇ ಪದೇ ದಾಳಿ ಮಾಡಿ ಏನು ವಿಚಾರ ಮಾಡಿದ್ರು, ದುರ್ವಿನೀತನ ಮೇಲೆ ದಾಳಿ ಮಾಡಿ ನಮಗೆ ಸೋಲಿಸುವುದಾಗುವುದಿಲ್ಲ, ದುರ್ವಿನೀತನ ಸಹೋದರಿಯ ಮಗ ಜಯಸಿಂಹ ಚಾಲುಕ್ಯ ಸಾಮ್ರಾಜ್ಯ ಸ್ಥಾಪಕ, ಈ ಜಯಸಿಂಹನ ಪ್ರದೇಶಗಳನ್ನಾದ್ರೂ ವಶಪಡಿಸಿಕೊಳ್ಳಬೇಕು ಅಂದುಕೊಂಡು ದುರ್ವಿನೀತನ ಸಹೋದರಿಯ ಮಗನಾದ ಜಯಸಿಂಹನ ಮೇಲೆ ಪಲ್ಲವರು ದಾಳಿ ಮಾಡಿದಾಗ ನನ್ನ ಸಹೋದರಿಯ ಮಗ ಸಾಮ್ರಾಜ್ಯದ ಸ್ಥಾಪಕನಾಗಬೇಕೇ ಹೊರತು ಪಲ್ಲವರ ಕೈಯೊಳಗೆ ತೋರಬಾರದು ಅನ್ನೋ ಕಾರಣಕ್ಕಾಗಿ ಜಯಸಿಂಹನ ಪರವಾಗಿ ಪಲ್ಲವರ ವಿರುದ್ಧ ಹೋರಾಟ ಮಾಡಿ ಪಲ್ಲವರನ್ನು ಮತ್ತೊಂದು ಬಾರಿ ಸೋಲಿಸಿ ಜಯಸಿಂಹನನ್ನು ಚಾಲುಕ್ಯ ಸಿಂಹಾಸನದ ಮೇಲೆ ಕೂಡಿಸಿ ಚಾಲುಕ್ಯ ಪ್ರತಿಷ್ಠಾಪನಾಚಾರ್ಯ ಎಂಬುವ ಬಿರುದು ಪಡೆದುಕೊಂಡಂತ ವ್ಯಕ್ತಿ ಯಾರ ವಿರುದ್ಧ ಹೋರಾಟ ಮಾಡ, ಯಾರ ಪರವಾಗಿ? ಜಯಸಿಂಹನ ಪರವಾಗಿ. ಜಯಸಿಂಹ ಯಾರು? ಸಹೋದರಿಯ ಮಗ. ಸಹೋದರಿಯ ತಮ್ಮ? ಸಹೋದರಿ ಅಡೆಯ? ಸಹೋದರಿಯ ಮಗ ಚಾಲುಕ್ಯರ ಸ್ಥಾಪಕ. ಇದೇ ಪಾಯಿಂಟ್ ಇಂಪಾರ್ಟೆಂಟ್. ಚಾಲುಕ್ಯರ ಈ ಚಾಲುಕ್ಯ ಸಾಮ್ರಾಜ್ಯ ಸ್ಥಾಪನೆಯಾಗುವಾಗ ಯಾರ ಸಹಾಯ ಪಡೆದುಕೊಂಡಿದ್ದ ಅಂದ್ರ ದುರ್ವಿನೀತನ ಸಹಾಯ ಪಡೆದುಕೊಂಡಿದ್ದ ಅಂತ ತಿಳ್ಕೊಂಡ್ಬರ್ತೈತಿ. ಪಲ್ಲವರು ಎಷ್ಟೇ ಬಾರಿ ಯುದ್ಧ ಮಾಡಿದ್ರು ಅವ್ರ ಕೈಯೊಳಗೆ ಸೋಲಾರದಂತ ವ್ಯಕ್ತಿ ದುರ್ವಿನೀತ. ಇನ್ನು ದುರ್ವಿನೀತ ಅನ್ನುವ ವ್ಯಕ್ತಿ ಒಬ್ಬ ಕವಿಯಾಗಿದ್ದು ಪ್ರಧಾನವಾಗಿ ಈತನ ಕಾಲದಲ್ಲಿ ನಡೆದಿರುವಂತ ಘಟನೆಗಳು ಏನು ಅಂತಂದ್ರೆ ಒಡ್ಡ ಕಥಾ ಅಂತ ತಿಳ್ಕೊಂಬರ್ತೈತಿ. ಗುಣಾಢ್ಯನ ಬರೆದಿರುವಂತ ಒಡ್ಡ ಕಥಾ ಅಂತ ತಿಳ್ಕೊಂಬರ್ತೈತಿ. ಈ ಒಡ್ಡ ಕಥಾ ಮೊದಮೊದಲು ಪೈಶಾಚಿಕ ಭಾಷೆಯಲ್ಲಿತ್ತು. ಪೈಶಾಚಿಕ ಭಾಷೆ ಎಂದರೆ ಇತಿಹಾಸ ಕಾಲದಿಗೆ ತಿಳಿಯಲಾರದ ಭಾಷೆ ಇತ್ತು ಅಂದ್ರೆ ಅದನ್ನೇನಂತ ಕರೀತಾರ ಅಂದ್ರ ಪೈಶಾಚಿಕ ಭಾಷೆ ಅಂತ ತಿಳ್ಕೊಂಡು ಕರೀತಾರೆ. ಆ ಭಾಷೆಯಲ್ಲಿದ್ದ ಆ ಗ್ರಂಥವನ್ನ ಅರ್ಥ ಮಾಡಿಕೊಂಡು ಸಂಸ್ಕೃತ ಭಾಷೆಗೆ ಭಾಷಾಂತರಗೊಳಿಸಿದ ಅಂತ ತಿಳ್ಕೊಂಡು ಇಲ್ಲಿ ದುರ್ವಿನೀತನ ಗುರು ಪೂಜ್ಯ ಪಾದರು ಅಂತ ತಿಳ್ಕೊಂಬರ್ತಾರೆ. ಈ ಪೂಜ್ಯ ಪಾದರು ಬರೆದಿರುವಂತ ಗ್ರಂಥ ಶಬ್ದಾವತಾರ ಅನ್ನುವಂತ ಗ್ರಂಥ. ಈ ಶಬ್ದಾವತಾರ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದ ಅಂತ ತಿಳ್ಕೊಂಬರಿತೈತಿ. ಇದು ಅಷ್ಟೇ ಅಲ್ಲದೆ ಬಾರವಿ ಬರೆದ ಕಿರಾತಾರ್ಜುನಿ ಎನ್ನುವಂತ ಒಂದು ಗ್ರಂಥ, ಆ ಗ್ರಂಥದ 15 ಆ 15 ವ್ಯಾಖ್ಯಾನ ಬರೆದಿರುವಂತ ವ್ಯಕ್ತಿ ದುರ್ವಿನೀತ. ವಡ್ಡಕಥ ಶಬ್ದಾವತಾರ ಮತ್ತು ಕಿರಾತಾರ್ಜುನಿಯ ಅನ್ನುವಂತ ಗ್ರಂಥಗಳಿಗೆ ವಿಶೇಷವಾಗಿ ಅವುಗಳನ್ನ ಅಧ್ಯಯನ ಮಾಡ್ತಾನ ಅಂತ ತಿಳ್ಕೊಂಬರ್ತೈತಿ. ಇದು ಅಷ್ಟೇ ಅಲ್ಲದೆ ಈತನ ಕಾಲದಲ್ಲಿ 4 ರೀತಿಯ ಶಾಸನಗಳನ್ನು ಹರಡಿಸಲಾಯಿತು. ಮಲ್ಲೋಹಳ್ಳಿ ಶಾಸನ, ಉಮ್ಮತ್ತೂರಿನ ಶಾಸನ, ಹೆಬ್ಬಂಡೆ ಶಾಸನ ಅಂತ ತಿಳ್ಕೊಂಬರ್ತೈತಿ. ಮಲ್ಲೋಹಳ್ಳಿ ಶಾಸನ ಅಂದ್ರೆ ಮಲ್ಲೋಹಳ್ಳಿಯೊಳಗೆ ಹೆಬ್ಬಂಡೆ ಶಾಸನ ಅಂತ ತಿಳ್ಕೊಂಡು, ಇನ್ನೊಂದು ಉಮ್ಮತ್ತೂರಿನ ಶಾಸನ ಅಂತ ತಿಳ್ಕೊಂಡು,
ಇನ್ನೊಂದು ಕಡಲೂರು ಶಾಸನ ಅಂತ ಹುಡ್ಕೊಂಡ್ ಬರ್ತೈತಿ, ಮತ್ತೊಂದು ಗುಮ್ಮಾರೆಡ್ಡಿ ಶಾಸನ ಅಂತ ಹುಡ್ಕೊಂಡ್. ಗುಮ್ಮಾರೆಡ್ಡಿ ಶಾಸನ, ಕಡಲೂರು ಶಾಸನ, ಉಮ್ಮತ್ತೂರಿನ ಶಾಸನ, ಹೆಬ್ಬಂಡೆ ಶಾಸನ, ಮಲ್ಲೋಹಳ್ಳಿ ಶಾಸನ. ಮಲ್ಲೋಹಳ್ಳಿ ಶಾಸನ, ಹೆಬ್ಬಂಡೆ ಶಾಸನ, ಉಮ್ಮತ್ತೂರಿನ ಶಾಸನ, ಕಡಲೂರು ಶಾಸನ, ಗುಮ್ಮಾರೆಡ್ಡಿ ಶಾಸನ ಅಂತ ಹುಡ್ಕೊಂಡ್. ಈ ಪ್ರಧಾನವಾಗಿ ಇಷ್ಟು ಶಾಸನಗಳನ್ನು ಹೊರಡಿಸಿರುವಂತ ಈ ವ್ಯಕ್ತಿ ವೈಭವಿಕವಾಗಿ ಆಡಳಿತ ಮಾಡಿದ್ದ, ಇವನ ನಂತರ ಅಧಿಕಾರಕ್ಕೆ ಬಂದಿರುವಂತ ವ್ಯಕ್ತಿ ಸ್ತ್ರೀ ಪುರುಷ ಅಂತ ಹೇಳ್ಕೊಂಡ್ ಬರ್ತೀವಿ. ಇವನು ಕೂಡ ಸ್ತ್ರೀ ಪುರುಷ ಅನ್ನುವಂತ ವ್ಯಕ್ತಿ, ವಿದ್ಯಾ ಪಕ್ಷಪಾತಿ ಎಂದು ಕರೆಯಿಸಿಕೊಂಡಿರುವ ಸ್ತ್ರೀ ಪುರುಷ. ಯಾರು? ಸ್ತ್ರೀ ಪುರುಷ. ಸ್ತ್ರೀ ಪುರುಷ. ಸ್ತ್ರೀ ಪುರುಷ. ಸ್ತ್ರೀ ಪುರುಷ. ಓಕೆ. ಸ್ತ್ರೀ ಪುರುಷ. ಈತ ವಿದ್ಯಾಪಕ್ಷಿಪಾತಿ ಅಂದ್ರ ಹೆಚ್ಚು ಹೆಚ್ಚು ನನ್ನ ಸಾಮ್ರಾಜ್ಯದಲ್ಲಿರುವ ಪ್ರಜೆಗಳ ಮಕ್ಕಳು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಗಂಗರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುರುಕುಲ ಮಾದರಿಯ ಶಿಕ್ಷಣವನ್ನ ಆರಂಭಿಸಿರುವಂತ ವ್ಯಕ್ತಿ ಸ್ತ್ರೀ ಪುರುಷ ಅಂತ ಹೇಳ್ಕೊಂಡ್ಬರ್ತೀವಿ. ಇದು ಅಷ್ಟೇ ಅಲ್ಲದೆ ಪದೇ ಪದೇ ಪಲ್ಲವರು, ಕದಂಬರು, ಆಳುಪರು ಈತನ ಮೇಲೆ ದಾಳಿ ಮಾಡ್ತಿದ್ರು. ಆಗ ಪಲ್ಲವರ ವಿಜಯನಂದಿ ಎನ್ನುವಂತ ವ್ಯಕ್ತಿ ಸ್ತ್ರೀ ಪುರುಷನ ಮೇಲೆ ದಾಳಿ ಮಾಡಿದಾಗ 738 ತುಂಡಕ ಎನ್ನುವ ಕದನದಲ್ಲಿ ಸಂಪೂರ್ಣವಾಗಿ ಪಲ್ಲವರ ವಿಜಯನಂದಿಯನ್ನು ಸೋಲಿಸಿ ತನ್ನ ಸಾಮ್ರಾಜ್ಯಕ್ಕೆ ರಕ್ಷಣೆ ಮಾಡಿಕೊಟ್ಟಂತ ವ್ಯಕ್ತಿ ಸ್ತ್ರೀ ಪುರುಷ. ಇದು ಅಷ್ಟೇ ಅಲ್ಲದೆ ಪ್ರಧಾನವಾಗಿ ಈತನು ತಲಕಾಡಿನಿಂದ ಮಾನ್ಯಪುರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ. ಕಿರುಕುಳ ಅನ್ನುತ್ತಾನೆ, ಅಲ್ಲಿ ನೆಮ್ಮದಿ ಇರಲಿಲ್ಲ, ಹೀಗಾಗಿ ತಲಕಾಡಿನಿಂದ ಮಾನ್ಯಪುರಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದ ನಂತರ ಒಂದು ಗ್ರಂಥವನ್ನು ರಚನೆ ಮಾಡ್ತಾನ. ಆ ಐತಿಹಾಸಿಕ ಗ್ರಂಥ ಗಜಶಾಸ್ತ್ರ ಅಂತ ರೂಪಣ. ಗಜಶಾಸ್ತ್ರ ಅನ್ನುವ ಗ್ರಂಥವನ್ನ ರಚನೆ ಮಾಡಿರುವಂತ ಈ ವ್ಯಕ್ತಿ ಪಡೆದುಕೊಂಡಂತ ಬಿರುದು ಯಾವುದಾಗಿತ್ತು ಅಂತಂದ್ರ, ಪೆರಮಾಡಿ ದೇವ ಮಹಾರಾಜಾದಿ ರಾಜ ಪರಮೇಶ್ವರ ಸ್ತ್ರೀ ಪುರುಷ ರಾಜ. ಹಿಂಗೆ ಅಲ್ಲ ಹಿಂದೆ ನೋಡ್ಬೇಕಣ್ಣ, ನೀವು ಮರ ಎಪ್ಪತ್ತೇ ಪರಮಾಡಿ ದೇವ ಮಹಾರಾಜಾದಿ ರಾಜ ಪರಮೇಶ್ವರ ಶ್ರೀ ಪುರುಷ ರಾಜ. ಪರಮಾಡಿ ದೇವ ಮಹಾರಾಜಾದಿ ರಾಜ ಪರಮೇಶ್ವರ ಶ್ರೀ ಪುರುಷ ರಾಜ. ಮುಂಜು ಮುಂಜೆ ನನಗೆ ನಮಗೆ ಅನುಸಾರ ಸಂಜೀಕರಿಸಿ ಆದ್ರೆ ಎದ್ದು ಅಲ್ಲ ಬರ್ತಿದ್ದೆ, ಈಗ ಎದ್ದು ಬಂದೇವಿ ನಮಗೆ ಅನ್ನೋದು ದುರ್ಗ ಹಂಗೈತಿ. ಮತ್ತೆ ನಾರು ಏನ್ ಮಾಡ, ಈಗ ತಪ್ಪು ಹೇಳ್ಬೇಕಿದೆ. ಪರಮಾಡಿ ದೇವ ಒಂದು, ಪರಮಾಡಿ ದೇವ ಮಹಾರಾಜಾದಿ ರಾಜ ಪರಮೇಶ್ವರ ಪರಮೇಶ್ವರ ಶ್ರೀ ಪುರುಷ. ಲಾಸ್ಟ್ ಇಯರ್ ಬಿಟ್ಟು ಮಾಡಿದ್ದೆ, ರಾಜ ಬಿಟ್ಟು ಮಾಡಿದ್ದೆ. ಪ್ರಾಬ್ಲಮ್ ಸರಿ, ಲಾಸ್ಟ್ ಇಯರ್ ದೊಡ್ಬಿಡ್ರಿ, ಫಸ್ಟ್ ಇಯರ್ ದೊಡ್ಬಿಡ್ರಿ, ನಡೆಯೋದು ಮೂರೇ ಅಂತ. ಮಹಾರಾಜಾದಿ ರಾಜ ಪರಮೇಶ್ವರ ಶ್ರೀ ಪುರುಷ ಲೀಟ್ರ ಏನು ಕಡಿಮೆ ಈ ಸ್ತ್ರೀ ಪುರುಷನ ಗ್ರಂಥ ಸಂಪೂರ್ಣವಾಗಿ ಕರ್ನಾಟಕ ಇತಿಹಾಸದ 10 ಗ್ರಂಥಗಳಲ್ಲಿ ಇದು ಕೂಡ ಒಂದು ಅಂದುಕೊಂಡು ಗುರುತಿಸಿಕೊಂಡು. ಇವನ ನಂತರ ಅಧಿಕಾರಕ್ಕೆ ಬಂದಿರುವಂತ ವ್ಯಕ್ತಿ ಯಾರು ಅಂತಂದ್ರ, ಎರಡನೇ ಶಿವಮಾರ ಅಂತ ತಿಳ್ಕೊಂಡ್ಬರ್ತೇವೆ. ಯಾರು? ಎರಡನೇ ಶಿವಕುಮಾರ್. ಎರಡನೇ ಶಿವಕುಮಾರ್
ಎಷ್ಟು ಟೈಮ್ ಸುಮಾರು ಸಂಬಳ ಅದೆಲ್ಲ ಚಂದಾಗಿ ಆಲೋಚನೆ ಮಾಡಬೇಕಂತ ಅಧಿಕಾರಕ್ಕೆ ಬಂದೈತಿ. ಹೀಗಾಗಿ ತಿಳಿಕಟ್ಟ ಇತಿಹಾಸಕಾರ ಏನ್ ಬರೀತಾರಂದ್ರ ಎರಡನೇ ಶಿವಮಾರನ ಆಡಳಿತದ ಅವಧಿ ಹೂವಿನ ಆರ್ಚಿಗೆಯಾಗಿರಲಿಲ್ಲ, ಮುಳ್ಳಿನ ಆರ್ಚಿಗೆಯಾಗಿತ್ತು ಅಂತ. ಅವ್ರ ತಂದೆ ಒಂದನೇ ಶಿವಮಾರ, ಒಂದನೇ ಶಿವಮಾರನ ಕಾಲದೊಳಗ ಎರಡನೇ ಶಿವಮಾರ ಮತ್ತು ದುಗ್ಗಮಾರ ಅಂತ ಹೇಳ್ಕೊಂಡು ಇವರಿಬ್ರು ಮಕ್ಕಳು. ತಂದೆಯ ಕೊನೆಗಾಲದೊಳಗೆ ಏನ್ ಹೇಳಿದ್ರು ಅವನಿಗೆ ಹೋಗಿ ದುಗ್ಗಮಾರದೊಂದು ಹೇಳ್ತಾನ, ನೋಡಪ್ಪ ಎರಡನೇ ಶಿವಮಾರ ತಂದೆ ರೇ ಈ ವ್ಯವಸ್ಥೆ ಬಂದ, ನೀ ಅಧಿಕಾರಕ್ಕೆ ಬಂದಿ ಅಂದ್ರೆ ನಾ ಎಲ್ಲ ಸಹಾಯ ಸಹಕಾರ ಕೊಡ್ತೀನಿ, ನೀನೇ ಅಧಿಕಾರಕ್ಕೆ ಬಾ ಅಂತ ತಿಳ್ಕೊಂಡು ಹೇಳ್ತಾನ. ತಂದೆ ಮರಣ ಅಂದ ಎಲ್ಲಾ ಮೂಲದ ಮೇಲೆ ಎರಡನೇ ಶಿವಮಾರ ತನ್ನ ಸೋದರನ ಆಜ್ಞೆಗೆ ಅನುಗುಣವಾಗಿ ದುಗ್ಗಮಾರನ ಸಲಹೆ ಮೇರೆಗೆ ಎರಡನೇ ಶಿವಮಾರ ಅಧಿಕಾರಕ್ಕೆ ಬಂದ. ಅಧಿಕಾರಕ್ಕೆ ಬಂದು ಮೂರು ದಿನ ಆಗಿರ್ಲಿಲ್ಲ, ಅದೇ ದುಗ್ಗಮಾರನೇ ದಂಗೆ ಅಂದ್ಬಿಟ್ಟು, ನೀ ಯಾಕೆ ರಾಜ ನಾನೇ ಅಣ್ಣ ಅಂದ, ನಿನ್ನೆ ನೀನೇ ಅಧಿಕಾರಕ್ಕೆ ಬಂದ್ರೆ ಇವತ್ತು ದಂಗೆ ಇಲ್ಯಾಕಂದ, ಇಲ್ಲ ನಾ ದಂಗೆ ಹೇಳೋನಿ ಅಂತ ತಿಳ್ಕೊಂಡು ಯುದ್ಧಕ್ಕೆ ಬಂದ್ಬಿಟ್ಟು. ಅವಾಗ ವಿಚಲಿತನಾಗದ ಎರಡನೇ ಶಿವಮಾರ ನೊಡಂಬರ ಸಹಾಯ ಪಡೆದುಕೊಂಡು ದುಗ್ಗಮಾರನನ್ನ ಆಂಧ್ರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ವಾಪಸ್ಸ ಮಾನ್ಯಪುರ ಅಥವಾ ತಲಕಾದಿಗೆ ಬಂದು ನಿಟ್ಟುಸಿರು ಬಿಡೋದ್ರೊಳಗಾಗಿನೇ ರಾಷ್ಟ್ರಕೂಟರ ಆರಂಭಿಕ ಪ್ರಸಿದ್ಧ ಅರಸ ಧ್ರುವ. ಈ ಧ್ರುವ ಅನ್ನುವಂತ ವ್ಯಕ್ತಿಯನ್ನು ಮಾಡಿದಾರೆ ಈ ಗಂಗರ ಮೇಲೆ ದಾಳಿ ಮಾಡಬೇಕು. ಗಂಗರ ಮೇಲೆ ಧ್ರುವ ದಾಳಿ ಮಾಡಿದಾಗ ಅವಾಗ ಗಂಗರ ಅರಸನೇ ಎರಡನೇ ಶಿವಮಾರ. ಇದು ನಿಟ್ಟುಸಿರು ಗುಡದ್ರೊಳಗಾಗಿನೇ ಮತ್ತೊಂದು ದಾಳಿ ಬಂದಾಗ ಇದೀರ ಮೋಮರ ಯಾಕೆ ರಾಜ್ಯ ಆದೆ ಅಂದ. ಆ ಧ್ರುವ ಗಂಗಾವಾಡಿಯನ್ನ ವಶಪಡಿಸಿಕೊಳ್ಳುವ ಸಮಯದೊಳಗ ಆತನೊಂದಿಗೆ ಯುದ್ಧ ಅನಿವಾರ್ಯವಾಗಿ ಮಾಡಲೇಬೇಕು. ಅಲ್ಲಿ ಹೋಗಿ ಮತ್ತೆ ಯುದ್ಧ ಮಾಡ್ಬೇಕಂತ, ಯುದ್ಧ ಮಾಡುವಂತ ಸಮಯದೊಳಗ ಅಚಾನಕ್ಕಾಗಿ ಗಂಗಾವಾಡಿಯಲ್ಲಿ ಧ್ರುವನ ಕೈಯೊಳಗ ಎರಡನೇ ಶಿವಮಾರ ಸಂಪೂರ್ಣವಾಗಿ ಸೋತು ಬಿಟ್ಟ. ಯಾರು ಸೋತು? ಯಾವ ಸ್ಥಳದಲ್ಲಿ? ಗಂಗಾವಾಡಿ ಎನ್ನುವ ಸ್ಥಳದಲ್ಲಿ ಸೋತು. ಆಗ ಧ್ರುವ ಸೋಲಿಸಕ್ಕೆ ಹೋಗ್ಲಿಲ್ಲವ, ಈ ಎರಡನೇ ಶಿವಮಾರನನ್ನ ಬಂಧಿಸಿ ಒಯ್ದು ಬಂದವರೊಳಗೆ ಇಟ್ಟುಬಿಟ್ಟ. ಮುಂದೆ ಧ್ರುವನ ನಿರ್ಗಮನದ ನಂತರ ಧ್ರುವನ ಮಗ ರಾಷ್ಟ್ರಕೂಟರಲ್ಲಿ ಅಧಿಕಾರಕ್ಕೆ ಬಂದಿರುವಂತ ವ್ಯಕ್ತಿ ಮೂರನೇ ಗೋವಿಂದ. ಅದು ಇದು ಮೂರನೇ ಗೋವಿಂದ ಏನ್ ಮಾಡ್ತು? ನಮ್ಮ ತಂದೆ ಬಂಧಿಸ್ಯಾನಪ್ಪ ಧ್ರುವನ, ನಿನಗೆ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಎರಡನೇ ಶಿವಮಾರನನ್ನ ಬಿಡುಗಡೆ ಮಾಡ. ನೀನು ಬಾಳದ್ರೆ ಅಂತ ಹೆರಾಡ್ ಆಗಿ ಬಂದೇಪ್ಪ, ನಿಮಗೂ ಹೆಣ್ಣು ಮಕ್ಕಳು ಸಾಮ್ರಾಜ್ಯ ಇರ್ತೈತಿ, ನಮ್ಮ ತಂದೆ ಗೊತ್ತಾಗಿಲ್ಲ, ಅದು ನಿನ್ ಬಂಧಿಸ್ಯಾನ ಬಂದ ಮುರುಗಿದಿ ಕೂಡ ನೀನು ಏನಾಗಿ ವೀಕ್ ಆಗಿ ಮನುಷ್ಯ ಮುಂದೆ ಮುಂಜಾನೆ ಐತಿ ಸಮಸ್ಯೆ ಆಗಿ ಹಂಡಾಗಿ ಸ್ನಾನ ಮಾಡುವಂತ ಹಂಗೆ ಬಂದಿರ್ತೀನಿ, ಅದಕ್ಕ ಬಿಡುಗಡೆ ಮಾಡ್ತೀನಿ ಹೋಗು ಅಂತ ಕೊಂಡು ಬಿಡುಗಡೆಗೊಳಿಸ್ದಾಗ ಸುಮ್ಮನೆ ಮನೆಗೆ ಬಂದಿರೋದು ಇರ್ತಿತ್ತು. ಏನ್ ಮಾಡುವ ಇಷ್ಟು ದಿನ ನನ್ನನ್ನ ಬಂದಂದಾಗಿಟ್ಟಿರ್ ನೀವು ರಾಷ್ಟ್ರ ಕೂಟ್ರೆ ಇನ್ಯಾಕೆ ನಾ ಮನೆಗೆ ಹೋಗ್ಲಿ ಅಂತ ಕೊಂಡು ಹಳ್ಳಿ ಅವನ ವೃದ್ಧ ದಂಗೆ ಎದ್ದುಬಿಟ್ಟ. ಅವನ ವೃದ್ಧ ದಂಗೆ ಎದ್ದಾಗ ವಿಚಾರ ಮಾಡ ನನ್ನ ತಂದೆ ಬಂಶಾನ ಅಂತ ಉಳ್ಕೊಂಡು ನಾ ಬಿಡುಗಡೆ ಗೊಳಿಸಿದ್ರ ನನ್ನ ವೃದ್ಧವೇ ದಂಗೆ ಎದ್ದಲ್ಲ ಅಂತ ಉಳ್ಕೊಂಡು ಮತ್ತೆ ಹೊಳ್ಳಿ ಅವನನ್ನು ಬಂಧನ ಹೊರಗಿಟ್ಬಿಟ್ಟು. ಬಂಧನದಲ್ಲಿದ್ದರೂ ಕೂಡ ಗಂಗರ ಈ ಎರಡನೇ ಶಿವಮಾರ ಮಾಡಿರುವ ವಿಶೇಷ ಸಾಧನೆ ಏನು ಅಂತಂದ್ರೆ ಮೂರು ಗ್ರಂಥಗಳನ್ನ ಬರೀತಾರೆ, ಗಜಾಸ್ತಕ, ಶಿವಮಾರ ತರ್ಕ, ಸೇತು ಬಂಧ ಅನ್ನುವ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಗಜಾಸ್ತಕ, ಸೇತು ಬಂಧ, ಶಿವಮಾರ ತರ್ಕ ಯಾವು? ಈ ಮೂರು ಗ್ರಂಥಗಳನ್ನ ಬರೆಯುವುದಷ್ಟೇ ಅಲ್ಲದೆ ಶ್ರವಣ ಬೆಳಗೋಳದಲ್ಲಿ ಜಿನನಾಥ ಬಸದಿಯನ್ನ ನಿರ್ಮಿಸುವುದರ ಮೂಲಕ ಜೈನ ಧರ್ಮವನ್ನು ಒಪ್ಪಿಕೊಂಡಿರುವಂತ ವ್ಯಕ್ತಿ ಎರಡನೇ ಶಿವಮಾರ. ಹೀಗೆ ಎರಡನೇ ಶಿವಮಾರ ಏಳು ಬೀಳಿನಲ್ಲಿ ಆಡಳಿತ ಮಾಡಿದರೂ ಕೂಡ ಗಂಗಾ ಸಾಮ್ರಾಜ್ಯ ಅವನತಿ ಹೊಂದಲು ಬಿಡಲಿಲ್ಲ, ಇಲ್ಲಾಗಿ ಸಾಹಿತ್ಯವನ್ನು ಕುಗ್ಗಿಸಲಿಲ್ಲ ಅನ್ನೋ ಸಾಕ್ಷಿ ಎಂಬಂತೆ ಮೂರು ಗ್ರಂಥಗಳನ್ನ ರಚನೆ ಮಾಡ್ತಾನ ಅಂತ ತಿಳ್ಕೊಂಡ್ಬರ್ತೀವಿ.
ಇನ್ನು ಎರಡನೇ ಶಿವಮಾರನ್ನ ನಂತರ ಅಧಿಕಾರಕ್ಕೆ ಬಂದಿರುವಂತ ವ್ಯಕ್ತಿಗಳು ಒಂದನೇ ರಾಜ್ಯಮಲ್ಲ, ಎರಡನೇ ರಾಜ್ಯಮಲ್ಲ, ಮೂರನೇ ರಾಜ್ಯಮಲ್ಲ, ನಾಲ್ಕನೇ ರಾಜ್ಯಮಲ್ಲ ಅಂತಕೊಂಡು ಒಟ್ಟು ಚಿಲ್ಲರಾಜರು ಅಂತ ಇಲ್ಲಿ ಎರಡನೇ ಶಿವಮಾರನ ನಂತರ ಅಧಿಕಾರಕ್ಕೆ ಬಂದವರೆಲ್ಲರೂ ಚಿಲ್ಲರ. ಆದ್ರೆ ನಾಲ್ಕನೇ ರಾಜ್ಯಮಲ್ಲನ ಕಾಲದಲ್ಲಿ ನಡೆದಿರುವಂತ ಘಟನೆ ನಮ್ಮ ಇತಿಹಾಸಕ್ಕೆ ಸಹಾಯ. ನಾಲ್ಕನೇ ರಾಜಮಲ್ಲ 1975 ಅಧಿಕಾರಕ್ಕೆ ಬಂದ ನಂತರ ಈತನ ಕಾಲದಲ್ಲಿ ಒಬ್ಬ ಮಂತ್ರಿ ಇದ್ದ, ಚಾವುಂಡರಾಯ ಅಂತ. ಈ ಚಾವುಂಡರಾಯ ಅನ್ನುವಂತ ಮಂತ್ರಿ ಕರ್ನಾಟಕದ ಮಂತ್ರಿಗಳ ಸಾಲಿನಲ್ಲಿನೇ ಅತ್ಯಂತ ಪ್ರಮುಖವಾಗಿರುವಂತ ವ್ಯಕ್ತಿ. ಎರಡನೇ ಮಾರಸಿಂಹನ ಕಾಲದಲ್ಲಿ ಈತ ನೇಮಕಗೊಂಡ. ಎರಡನೇ ಮಾರಸಿಂಹನ ಕಾಲದಲ್ಲಿ ಚಾವುಂಡರಾಯ ನೇಮಕಗೊಂಡು ನಾಲ್ಕನೇ ರಾಜಮಲ್ಲನವರೆಗೆ ಸೇವೆ ಸಲ್ಲಿಸಿರುವಂತ ವ್ಯಕ್ತಿ ಚಾವುಂಡರಾಯ. ಎರಡನೇ ಮಾರಸಿಂಹನ ಕಾಲದಲ್ಲಿ ನೇಮಕಗೊಂಡು ನಾಲ್ಕನೇ ರಾಜಮಲ್ಲನವರೆಗೆ ಸೇವೆ ಸಲ್ಲಿಸಿರುವಂತ ಚಾವುಂಡರಾಯ ಮಂತ್ರಿಯಾಗಿ ಸೇವೆ ಸಲ್ಲಿಸುವಾಗ ಒಂದು ದಿನ ಪಲ್ಲವರು ದಾಳಿ ಮಾಡಿದರು. ಆ ಪಲ್ಲವರು ದಾಳಿ ಮಾಡಿದಾಗ ಈ ನಾಲ್ಕನೇ ರಾಜಮಲ್ಲ ಯುದ್ಧವನ್ನ ಮಾಡುವ ಸ್ಥಿತಿ ಒಳಗಿರ್ಲಿಲ್ಲ. ಇನ್ನು ಅವ್ರು ದಾಳಿ ಮಾಡಿರೋ ಅನ್ನೋದಾಗೆ ನೀರು ಒಳಗೂ ಸುಟ್ಟು ಬಿಡು, ಎಲ್ಲಿ ಹೊಡಿತಾರೋ ಏನ್ ಸುಟ್ಟು, ಏನ್ ಮಾಡ್ತಾರೋ ಏನ್ ಸುಟ್ಟು ಅಂತ. ಈ ರಾಜನ ಅಸಮರ್ಥತೆಯ ವಿಚಾರಗಳನ್ನು ತಿಳಿದಿರುವಂತ ಚಾವುಂಡರಾಯ ಪರಾಕ್ರಮಿಯಾಗಿ ಸೈನ್ಯವನ್ನು ಬಳಕೆ ಮಾಡಿಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿ ಪಲ್ಲವರನ್ನು ಹಿಮ್ಮೆಟ್ಟಿಸಿ ಆ ನಾಲ್ಕನೇ ರಾಜಮಲ್ಲನನ್ನು ತಂದು ಸಿಂಹಾಸನದ ಮೇಲೆ ಕೊಡುತ್ತಾನೆ. ನಾಲ್ಕನೇ ರಾಜಮಲ್ಲ ಇವನ ಪರಾಕ್ರಮವನ್ನ ಮೆಚ್ಚಿ ಯಾವ ಬಿರುದನ್ನ ನೀಡ್ತಾನಂದ್ರ, ಸಮರ ಕೊರತು ರಾಮ ರಕ್ತ ಮಾರುತುಂಡ ರಾಯ ಎನ್ನುವ ಬಿರುದುಗಳನ್ನ ನೀಡಿ ಗೌರವಿಸಿದ. ಯಾವ ಬಿರುದುಗಳು? ಸಮರ ಕೊರತು ರಾಮ ರಕ್ತ ಮಾರ್ತಂಡ ರಾಯ ಎನ್ನುವ ಬಿರುದುಗಳನ್ನ ನೀಡಿ ರಾಯ ಸಮರ ಕೊರತು ರಾಮ ರಕ್ತ ಮಾರ್ತಂಡ ಮೂರು ಬಿರುದುಗಳನ್ನ ನೀಡಿದ. ಅವಾಗ ಈ ಚಾವುಂಡ ರಾಯ ಪ್ರಬಲವಾದ ಯುದ್ಧ ಪ್ರಿಯನಾದರೂ ಕೂಡ ಒಬ್ಬ ಸಾಹಿತಿ ಇವನೊಳಗಿದ್ದ. ಈತನು ರಚನೆ ಮಾಡಿರುವ ಕನ್ನಡದ ಅಗ್ರಗಣ್ಯ ಗ್ರಂಥ ಯಾವುದು ಅಂದ್ರ ಚಾವುಂಡರಾಯ ಪುರಾಣ. ಈ ಚಾವುಂಡರಾಯ ಪುರಾಣ ಏನನ್ನೊಳಗೊಂಡಿದೆ ಅಂದ್ರ 24 ಜೈನ ಧರ್ಮದ ತೀರ್ಥಂಕರರ ವಿವರಣೆ ಇದರೊಳಗೆ. ಇನ್ನು ಚಾವುಂಡರಾಯನಿಗೆ ಒಬ್ಬಳು ತಾಯಿ ಇದ್ರು, ಅವಳ ಹೆಸರು ಕಾಳಲಾದೇವಿ ಅಂತ ತಿಳ್ಕೊಂಡು. ಯಾರು? ತಾಳಲಾರದ ದೇವಿ, ತಾಳಲಾರದ ದೇವಿ, ತಾಳಲಾರದ ದೇವಿ. ಯಾರ ತಾಯಿ? ಈ ಚಾವುಂಡರಾಯನ ತಾಯಿ ಒಂದು ದಿನ ಚಾವುಂಡರಾಯನಲ್ಲಿಗೆ ಬಂದು ಏನ್ ಕೇಳ್ತಾಳಂದ್ರ, ನೋಡ್ಬ ನನಗೂ ವಯಸ್ಸಾಯ್ತು, ನನ್ನ ಆಸೆ ಏನೈತಿ ಅಂತಂದ್ರ, ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿ ಅದಕ್ಕೆ ಪ್ರತಿ 12 ಮಹಾಮಸ್ತಕಾಭಿಷೇಕ ಮಾಡಬೇಕು ಅನ್ನುವಂತ ಒಂದು ಹೆಬ್ಬಯಕೆ ಇದೆ. ಆ ಬಯಕೆಯನ್ನ ಈಡೇರಿಸುವ ಶಕ್ತಿ ಚಾವುಂಡರಾಯನೇ ನಿನಗೈತಿ. ನಿನ್ನ ರಾಜನ ಒಪ್ಪಿಗೆ ಪಡೆದುಕೊಂಡು ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸು. 12 ಯಾಕೆ ಮಹಾಮಸ್ತಕಾಭಿಷೇಕ ಮಾಡಬೇಕು ಅಂತಂದ್ರೆ, ಮಹಾವೀರನು 12 ತಪಸ್ಸು ಮಾಡಿದ್ದರ ಸವಿನೆನಪಿಗಾಗಿ ಆ ಮಹಾಮಸ್ತಕಾಭಿಷೇಕವನ್ನ ಮಾಡಲಾಗುತ್ತಿದೆ. ಅವಾಗಿವ ಚಾವುಂಡರಾಯ ಅಂದ, ನಾನು ಸ್ವತಂತ್ರ ದೊರೆಯಲ್ಲ, ನನ್ನ ರಾಜನ ಒಪ್ಪಿಗೆ ಪಡೆದುಕೊಂಡೇ ಇದನ್ನು ಮಾಡಬೇಕು ಅಂತ ತಿಳ್ಕೊಂಡು ತನ್ನ ತಾಯಿಯ ಆಸೆಯನ್ನು ಈಡೇರಿಸಿಕೊಡುವ ಉದ್ದೇಶಗೋಸ್ಕರ ಚಾವುಂಡರಾಯ ನಾಲ್ಕನೇ ರಾಜಮಲ್ಲನಲ್ಲಿಗೆ ಹೋಗಿ ಏನ್ ಕೇಳ್ತಾನ ಅಂದ್ರ, ನನ್ನ ತಾಯಿ ಕಾಳಲಾದೇವಿ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸುವ ಹೆಬ್ಬಯಕೆ ಹೊಂದಿದ್ದಾಳೆ. ರಾಜರೇ, ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ನಾನು ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸುತ್ತೇನೆ ಅಂತ ತಿಳ್ಕೊಂಡಾಗ ಅವಂದ ನಾಲ್ಕನೇ ರಾಜಮಲ್ಲ, ನೋಡ್ಪ ಚಾವುಂಡರಾಯ ನಂದು ಏನಾಯ್ತು, ಮುಲೆ ಕೂತಿದ್ದೆ ಕುರ್ಚಿಮಲ್ಲ, ನಿನ್ನ ತಾಯಿ ನನ್ನ ತಾಯಿ ಏನು ಮಾಡಿದ್ರು ನಾವು ಅಬ್ಬೇ ಕೊಡ್ತೀನಿ, ತಿಳಿಸಿಡಿಸೋಬೇಡ, ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿದ್ದು ಅಂದ. ಆಗ ಚಾವುಂಡರಾಯ ತನ್ನ ತಾಯಿಯ ಆಸೆಯನ್ನ ಈಡೇರಿಸಿಕೊಡುವ ಉದ್ದೇಶಕ್ಕೋಸ್ಕರ 1981
83ರ ಅವಧಿಯಲ್ಲಿ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿದ. ಇದು 58 ಅಡಿ ಎತ್ತರ, 58 ಅಡಿ ಎತ್ತರ ಅಥವಾ 57.60 ಅಡಿ ಎತ್ತರವಾಗಿದ್ದು, ಇದನ್ನು ಕೆತ್ತಿದ ಶಿಲ್ಪಿ ಯಾರು ಅಂತಂದ್ರ ಅರಿಷ್ಟನೇಮಿ ಕೆತ್ತಿದ ಕೆತ್ತಿದ್ದು. ಇದು ಅರಿಷ್ಟನೇಮಿ ಎನ್ನುವ ಶಿಲ್ಪಿಯಿಂದ ಇದು ಕಾರ್ಯಗತಗೊಂಡಿತು ಅಂದುಕೊಂಡು ಚಂದ್ರಗಿರಿ ಬಸದಿಯಲ್ಲಿ ಅಂದ್ರ ಶ್ರವಣಬೆಳಗೊಳದ ಚಂದ್ರಗಿರಿ ಬಸದಿಯ ಕಮಲದ ಹೂವಿನ ಮೇಲೆ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಲಾಗಿದೆ ಎಂದು ಕೋಮರಶೆಟ್ಟಿ ಕೆತ್ತಿಸಿದ ವ್ಯಕ್ತಿ ಆಸೆ ಪಟ್ಟ ಮಹಿಳೆ ಕೆತ್ತಿದ ವರ್ಷ 1981ರಿಂದ 1983ರ ಅವಧಿಯಲ್ಲಿ ಇದಕ್ಕೆ ಮಹಾಮಸ್ತಕಾಭಿಷೇಕ ಇವತ್ತು ನಡೆದ 13ನೇ ಮಹಾಮಸ್ತಕಾಭಿಷೇಕ ಹಿಂದೆ ಆಗಿದ್ದು ಧರ್ಮ ಸಿಂಗ್ ಮುಖ್ಯಮಂತ್ರಿಯಾಗಿದ್ದಾಗ. ಈಗ 2018ರೊಳಗದು ಇದೇ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಮಹಾಮಸ್ತಕಾಭಿಷೇಕ 5. ಇದು ಈ ಶ್ರವಣ ಬೆಳಗೋಳವನ್ನು ನಾವು ಜೈನರ ಕಾತಿ ಎಂದು ಕೊಂಡು ಕರಿತೀವಿ. ಮೂಡಬಿದರೆಯನ್ನ ಜೈನರ ಮೆಕ್ಕ ಅಂದುಕೊಂಡು ಕೂಡ ಕರಿತೀವಿ. ಈ 4ನೇ ರಾಜಮಲ್ಲನ ನಂತರ ಈ ಮನೆತನವನ್ನ ಮುನ್ನಡೆಸುವಂತ ವ್ಯಕ್ತಿಗಳು ಯಾರೂ ಕೂಡ ಸುಭದ್ರವಾಗಿ ಬರಲಿಲ್ಲ. ಹೀಗಾಗಿ ಈ ಗಂಗರು ಮುಂದೆ ಬಂದಿರುವಂತ ಚಾಲುಕ್ಯರು ರಾಷ್ಟ್ರಕೂಟರ ಕೈಯೊಳಗೆ ಸಿಕ್ಕು ಅವನತಿ ಹೊಂದಿದರು ಅಂದುಕೊಂಬರ್ತೀವಿ. ಇದು ಗಂಗರ ರಾಜಕೀಯ ಇತಿಹಾಸ. ಸಾಂಸ್ಕೃತಿಕ ಕೊಡುಗೆಗಳು